ಇವರಿಗೆ ಕಾರ್ಯಕ್ರಮ ಆರಂಭಕ್ಕೆ ಹೇಳಿದ್ರಿಲ್ಲ, ಆ ಕಡೆ ಗರಡಿಗಳು ಎಲ್ಲಾ ಫೀಲ್ಡ್ ಅಲ್ಲಿ ಒಂದೊಂದು ಗರಡಿ ಅಂತ ಇರ್ತವೆ. ಹಂಗೆ ಈ ಗರಡಿ ಟೈಟಲ್ ನ ಒಪ್ಪಿದ್ದು ಒಪ್ಪಿ ಆಲ್ಮೋಸ್ಟ್ ಒಂದು ಎರಡು ವರ್ಷ ಆಗ್ತಾ ಬಂತು. ಪೂಜೆ ಹಿಂದಿನ ದಿವಸ ಈ ಟೈಟ್ಲ್ ಹೇಳಿದ್ದು ನಾನು ಮತ್ತೆ ನನ್ನ ಗೆಳೆಯ ರವಿಕಿರಣ್ ವಿಕಾಸು. ಅಲ್ಲಿವರೆಗೆ ಗುರು ಪೌರ್ಣಿಮೆ ಅಂತ ಒಂದು ಕತೆ ಹೇಳಿದ್ದೆ. ಆ ಟೈಟ್ಲ್ ಕೊಟ್ಟ ಪುಣ್ಯಾತ್ಮ ಸೂರ್ಯ ಸ್ನೇಹಿತ, ನಮ್ಮ ಹತ್ರನೂ ಇರಲಿಲ್ಲ ಪ್ರೊಡ್ಯೂಸರು. ಸೊ ಅವರಿಗೊಂದು ಧನ್ಯವಾದ. ಮತ್ತೆ ಈ ಹಾಡಿನ ವಿಶೇಷ ಏನಂದ್ರೆ ಇದನ್ನ ಒಂದು ಎಸ್ ಎಂ ಎಸ್ ಅಲ್ಲಿ ಕಳಿಸಿದ್ ನಾನು ಹರಿಕೃಷ್ಣನಿಗೆ. ಲೋಕಾನೆ ಗರಡಿ ಬಾಳೆ ಅಖಾಡ ಡಿ 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 ಗರಡಿ ಅಂತ ಹೇಳಿ ನನ್ನ ತಲೆಗೆ ಏನ್ ಬಂದಿತ್ತು ಈ ಟೈಟ್ಲ್ ಬಂದು ಸಹನೆ ಬಂದಿತ್ತು. ಇದು ಇದನ್ನ ಇಟ್ಕೊಂಡು ಒಂದು ಹರಿಕೃಷ್ಣನ ತಾಕತ್ತು ಅಂದ್ರೆ ಒಂದು ಹೆಂಗೆ ಪಬ್ಲಿಕ್ಗೆ ಮೋಡಿ ಮಾಡ್ತಾರೆ ಅನ್ನೋದಕ್ಕೆ ಇದು ಇಷ್ಟು ದೊಡ್ಡ. ಇವಾಗೆಲ್ಲ ಮೊಬೈಲ್ಗಳಲ್ಲಿ ಕೇಳಿ ಕೇಳಿಕೆ ತುಂಬಾ ದಾರಿ ತಪ್ಪಿದೆ ನಾವೆಲ್ಲ ಹಾಡುಗಳನ್ನ. ಮುಂಚೆ ಗಣೇಶ ಚತುರ್ಥಿಯಲ್ಲಿ ದೊಡ್ಡ ಸ್ಪೀಕರ್ಲಿ ದೂರದಿಂದ ಕೇಳ್ತಿದ್ವಿ. ಅದೇ ತರ ಈ ಸ್ಪೀಕರ್ ಕೇಳಿದಾಗಲೇ ಗೊತ್ತಾಗದ ಅವರ ತಾಕತ್ತೇನೆ. ಇಷ್ಟು ದಿವಸ ನಾವು ಕಂಪ್ಯೂಟರ್ ಚೆಕ್ ಮಾಡ್ತಾ ಇದ್ವಿ ಅದನ್ನ, ಇವಾಗ ಗೊತ್ತಾಗದ. ಆದ್ರೆ ಆ ರಿದಮ್ ಮತ್ತೆ ಒಂದು ದಾದಾಗಿರಿ ಹೇಳ್ತಾರ ಒಂದು ಹಾಡು, ಅವ್ರದೇ ಕಂಠ ಕೂಡ ಇರೋದು. ಈ ಕಾರ್ಯಕ್ರಮದ ನಿಜವಾದ ಹೀರೋ ಎರಡನೇ ಹಾಡಿನ ನಿಜವಾದ ಹೀರೋ ಹರಿಕೃಷ್ಣ ಅಂತ ನನ್ನ ಗೆಳೆಯ ಕೂಡ. ಜೊತೆಗೆ ಇಷ್ಟು ಬ್ರಿಲಿಯಂಟ್ ಆಲ್ಬಮ್ ಕೊಟ್ಟಿದ್ದಕ್ಕೆ ಮತ್ತೆ ಇದನ್ನ ಬ್ರಿಲಿಯಂಟ್ ಆಗಿ ಪ್ರಮೋಟ್ ಮಾಡಿ ತಗೊಂಡು ಮುದ್ದು ಮಾಡ್ತಾರೆ ಸರಿಗಮಾಗಿ ನನ್ನೊಂದು ಶುಭಾಶಯ. ನನ್ನ ಗೆಳೆಯನ್ನ ತುಂಬಾ ಮಿಸ್ ಮಾಡ್ಕೊತೀನಿ, ಬರ್ಬೇಕಿತ್ತರು. ಜೈ ಹರಿಕೃಷ್ಣ ಅಂತ ಹೇಳೋದಕ್ಕೆ ಇಷ್ಟಪಡುತ್ತೆ. ಒಂದು ನಾನು ಮತ್ತೆ ಪಾಟೀಲ್ ಹತ್ತೊಂಬತ್ತಿಂದ ಇದನ್ನ ಹೇಳ್ತಾ ಇದ್ದೀವಿ, ಕೇಳಿದೀನಿ ಅಂತ ಮತ್ತೊಂದು ಸತಿ ರಿಪೀಟ್ ಹೇಳ್ತೀನಿ. ಗರಡಿ ನಮ್ಮ ಸಮಾಜದ ಮೂಲ ಪೊಲೀಸ್ ಠಾಣೆ. ಒಂದು ಊರು ನಾನು ಕಾಯ್ತಿದ್ದೆ, ಹೆಣ್ಮಕ್ಳ ರಕ್ಷಣೆ ಕೊಡ್ತಾ ಇದ್ದಿದ್ದೆ. ಆಮೇಲೆ ಸಣ್ಣ ಪುಟ್ಟ ಲಿಟಿಗೇಷನ್ನು ಯಾವುದೋ ಕಳ್ಳತನಗಳು ಏನೇ ಆದರೂ ಗರಡಿ ಮನೆಯೇ ನೋಡ್ಕೋತಾ ಇದ್ದಿದ್ದು. ನಂತರ ಪೊಲೀಸು ಖಾಕಿ ಎಲ್ಲ ಬಂದದ್ದು ಎಷ್ಟೋ ದಿನಗಳ ನಂತರ, ಫೈರ್ಆರ್ಮ್ಸ್ ಬಂದ ಮೇಲೆ ಶುರುವಾದವು ಅವೆಲ್ಲ. ನಮ್ಮ ಎಲ್ಲರ ಮೂಲ ಸಮರಕರೆ ಕತ್ತಿ ಖಡ್ಗಕ್ಕಿಂತ ಮುಂಚೆಯಿಂದ ಕುಸ್ತಿ ಇದೆ. ಈಗ ನಾವು ನೀವು ಜಗಳ ಆಡ್ಬೇಕಂದ್ರೆ ಇಮ್ಮಿಡಿಯೇಟ್ ನಮ್ಗಿರೋದೇ ನಮ್ಮ ಮೈ ಕುಸ್ತಿ, ಹಿಂಗೆ ಬಿದ್ಬಿಡ್ಬೋದು, ಗನ್ನು ಬೇಡ ಮಚ್ಚು ಬೇಡ. ಆ ಗರಡಿ ಮನೆಯಲ್ಲಿ ಒಂದು ಊರಲ್ಲಿ ಇದ್ದ ಗರಡಿ ಮನೆಯಲ್ಲಿ ಅವ್ರಿಗೆ ಪ್ರೋಟೀನ್ ಬೇಕಿತ್ತು. ಎಷ್ಟೋ ಸತಿ ಬರಗಾಲ ಬಂದು ಹಸು ಕರು ಸತ್ತು ಹೋದಾಗ ಪ್ರೋಟೀನಿಗೆ ಹಾಲು ಸಿಗ್ತಾ ಇರ್ಲಿಲ್ವಂತ. ಊರಲ್ಲಿ ಮಕ್ಕಳನ್ನ ಹೆತ್ತಂತ ತಾಯಂದ್ರು ಒಂದಿಷ್ಟು ಅವ್ರ ಮಗುವಿಗೆ ಕೊಡಿಸೋ ಹಾಲನ್ನ ನಮ್ಮೂರು ಕಾಯ್ತಾರೆ ಇವರು ಅನ್ನೋ ಒಂದು ಋಣಕ್ಕೆ ಪೈಲ್ವಾನ್ಗೆ ಕಳಿಸ್ತಿದ್ರಂತೆ, ಅಂದ್ರೆ ಪ್ರತಿ ತಾಯಿ. ಆ ಕಾರಣಕ್ಕೆ ಅವರು ಆ ಹಾಲು ಕುಡಿದು ಆ ಊರನ್ನ ಮತ್ತೆ ಆ ಊರು ಯಾರು ಮಾಡ್ಲಿಕ್ಕೆ ಆಯ್ತಾ ಪಾಳೆಗಾರ ಆಯ್ತಾ ಅಂದ್ರೆ ಅಲ್ಲಿ ಯುದ್ಧ ಮಾಡಕ್ಕೆ ಬೇರೆ ಹೋಗ್ಬೇಕಿತ್ತು ಅವ್ರಿಗೆ ಕುಸ್ತಿ ಪೈಲ್ವಾನ್ಗೆ. ಆ ಎಲ್ಲ ಋಣಕ್ಕೆ ಅವರು ಪ್ರತಿಯೊಬ್ಬರಲ್ಲೂ ತಾಯಿನ ನೋಡ್ತಿದ್ರೆ ಅಂತ. ಸುಮಾರು ಜನ ಪೈಲ್ವಾನ್ಗಳಿಗೆ ಮದುವೆ ಆಗ್ತಿರ್ಲಿಲ್ಲ ಆವಾಗ. ಈ ಕಾರಣಕ್ಕೆ ಇದು ಯಾವಾಗ್ಲೂ ನಮಗೆ ವಿಶೇಷವಾಗಿ ಕಾಡುತ್ತೆ. ಒಂದು ಊರನ್ನ ಕಾಪಾಡೋದು ಎಷ್ಟು ಕಷ್ಟ ಬಿದ್ದು ನಡೆಸಿರ್ಬಹುದು ಗರಡಿ. ಆಮೇಲೆ ಗರಡಿ ಉಸ್ತಾದ ಪಾತ್ರ ರಂಗಪ್ರಸರಣ ಮಾಡಿರೋದು ಅದು ಕೋರಾಪಿಟ್ ಅಂತ ಒಂದು ಪದ. ಇದನ್ನ ನನಗೆ ಏನೋ ಓಡಪ್ಪನ ಬಾಬು ನಿರಂಜನ ಬಾಬು ಕೊಟ್ಟಿದ್ದು. ಮೈಸೂರಲ್ಲಿ ಕುಸ್ತಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ದೇಸಿಗೌಡರು ಇದ್ರ ಇಡೀ ಸಿನಿಮಾದ ಕುಸ್ತಿನ ಹಿಂಗೆ ಆಗ್ಬೇಕು ಅಂತ ಹೇಳಿದ್ದು. ಮತ್ತೆ ಪಟ್ಟುಗಳ ಬಗ್ಗೆ ಎಲ್ಲ ವಿಶೇಷವಾಗಿ ಈ ಹಾಡಲ್ಲಿ ಬರೆಸಿದ್ರು. ಇನ್ನೊಬ್ಬ ಕುಸ್ತಿ ಪಟ್ಟು ಅರ್ಜುನ್ ಅಂತ, ನನ್ನ ಡೈರೆಕ್ಷನ್ ಟೀಮ್ ಕೆಲಸ ಮಾಡ್ತಿದ್ದ. ಮರ್ಯಾದೆ ಕೊರತೆ ಅಂದಾಗ ಅವ್ನು ಓಡೋಗ್ಬಿಟ್ಟ. ಅದಾದ್ಮೇಲೆ ದೇಸಿಗೌಡರು ಇವ್ ಕೋರಾಪಿಟ್ ಅನ್ನೋ ಪದ ಕೊಟ್ಟಿದ್ದು ಬಾಬು. ಅಲ್ಲೊಬ್ಬ ರುದ್ರಮೂಗ ಅಂತಿದ್ದಾರೆ ಮೈಸೂರಲ್ಲಿ, ಅವ್ರು ಕೋರಾಪಿಟ್ಟ ಬಾಬು. ಕೋರಾಪಿಟ್ ಅಂದ್ರೆ ಎಂದು ಯಾವತ್ತು ಯಾರು ಅವನನ್ನ ಕುಸ್ತಿಲಿ ಸೋಲ್ಸಿರಲ್ಲ. ಯಾವುದೇ ಅಖಾಡದಲ್ಲಿ ಅವನು ಯಾವತ್ತು ಚಿತ್ತಾಗಿ ಬೆನ್ನು ನೆಲಕ್ಕೆ ಹಾಕಿ ಬಿದ್ದಿಲ್ಲ. ಅಂಥವನಿಗೆ ಕೋರಾಪಿಟ್ ಅಂತಾರಂತೆ. ಕೋರಾಪಿಟ್ ರಂಗಪ್ಪ ಇವರು ಈ ಸಿನಿಮಾದಲ್ಲಿ ಒಂದಾನೊಂದು ಕಾಲದಲ್ಲಿ ತುಂಬಾ ಕುಸ್ತಿಗಳನ್ನಾಡಿ ಗೆದ್ದು ಮೈಸೂರು ಸಂಸ್ಥಾನ ನಡೆಸಿದಂತ ಪೈಲ್ವಾನು. ಇವರು ಗರಡಿ ಗುರುಗಳು, ಇವನು ಏಕಲವ್ಯನ ತರ. ಇದು ದ್ರೋಣ ಏಕಲವ್ಯನ ಕಥೆ. ಬಾಕಿ ನವೆಂಬರ್ 10ಕ್ಕೆ ಬರೋದಿಲ್ಲ ನೋಡಿ.